ಓಂ ಶ್ರೀ ರಾಘವೇಂದ್ರಾಯ ನಮಃ. ಕಲಿಯುಗದ ಕಾಮಧೇನು ಮಂತ್ರಾಲಯದ ಪ್ರಭು ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ನಮ್ಮ ಜೀವನದಲ್ಲಿ ನಮಗೆ ಆಗಿರುವ ಎಲ್ಲ ತೊಂದರೆಗಳಿಂದ ಕೂಡ ನಾವು ಹೊರಗೆ ಬರ್ಬೋದು. ನಾವು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ನೀವು ಒಂದು ಮದುವೆಯ ಒಂದು ಕರೆಯೋಲೆ ಅಂದರೆ ಮದುವೆ ಇನ್ವಿಟೇಷನ್ ನೀವು ಮೊದಲ ಮುದ್ರಣ ಮಾಡಿಸಿದ ನಂತರ ನೀವೇನು ಮಾಡ್ತೀರಪ್ಪ ಅಂತಂದರೆ, ನಿಮ್ಮ ಮನೆ ದೇವರಿಗೆ ಅದನ್ನು ಕೊಡೋ ಅಭ್ಯಾಸ ನಿಮಗೆ ಇರುತ್ತೆ. ಆದರೆ ನಿಮಗೆ ಒಂದು ಗಾದೆ ತಿಳಿದಿರ್ಬೋದು, ಅದು ಏನಪ್ಪ ಅಂತಂದರೆ, ದೇವರೆಂದರೆ ತಿರುಪತಿ ತಿಮ್ಮಪ್ಪ, ಹಾಗೆ ಗುರುಗಳ ಎಂದರೆ ಮಂಚಾಲೆ ರಾಘಪ್ಪ ಅಂತ ಹೇಳ್ಬಿಟ್ಟು ಕರೀತಾರೆ. ಏನಕ್ಕೆ ಈ ಥರ ಕರೀತಾರೆ ಅಂತಂದರೆ, ದೇವರುಗಳಲ್ಲಿ ಶ್ರೇಷ್ಠ ದೇವರನ್ನು ಮೊದಲ ಸ್ಥಾನದಲ್ಲಿ ತಿರುಪತಿ ತಿಮ್ಮಪ್ಪನಿಗೆ ಹೋಲಿಸ್ತಾರೆ. ಯಾಕಂತಂದರೆ ಈ ಒಂದು ತಿಮ್ಮಪ್ಪನಿಗೆ ಕೋಟ್ಯಂತರ ಭಕ್ತರಿದ್ದಾರೆ. ಹಾಗೆ ತಿರುಮಲದಲ್ಲಿ ಈ ಒಂದು ತಿಮ್ಮಪ್ಪ ಒಂದು ನೈಜವಾಗಿ ಸ್ಥಾಪನೆಯಾಗಿದ್ದಾರೆ ಅಂತ ಹೇಳಿಬಿಟ್ಟು ಈಗಲೂ ಕೂಡ ನಂಬಲಾಗುತ್ತೆ. ಆದರೆ ಗುರುಗಳಲ್ಲಿ ಮೊದಲನೇ ಸ್ಥಾನ ಸಿಗೋದು ಯಾರಿಗಪ್ಪ ಅಂತಂದರೆ, ಅದು ರಾಘವೇಂದ್ರ ತೀರ್ಥರಿಗೆ ಮಾತ್ರ. ಏಕೆಂತಂದರೆ ಗುರು ರಾಘವೇಂದ್ರ ಸ್ವಾಮಿಗಳು ಜಾತಿ ಧರ್ಮ ಭೇದ ಎಲ್ಲವನ್ನು ಬಿಟ್ಟು ಎಲ್ಲರನ್ನು ಕೂಡ ಸಮನಾಗಿ ಕಾಣ್ತಾರೆ. ಹೀಗೆ ನೀವು ಏನು ಮಾಡಬೇಕಪ್ಪ ಅಂತಂದರೆ, ನಿಮ್ಮ ಮನೆಯಲ್ಲಾಗಿರ್ಬೋದು ಅಥವಾ ನಿಮ್ಮದೇ ಆಗಿರ್ಬೋದು, ಯುವಕ ಯುವತಿಯರು ಯಾರೇ ಇರಲಿ, ಒಂದು ನಿಮ್ಮ ಮದುವೆ ಸೆಟ್ ಆಗುತ್ತೆ ಅಂತಂದರೆ, ನಿಮ್ಮ ಮೊದಲ ಕರೆಯೊಲೆಯನ್ನು ನಿಮ್ಮ ಮನೆ ದೇವರಿಗೆ, ಅಂದರೆ ನಿಮ್ಮ ಮನೆ ದೇವರು ಯಾವುದಾದ್ರೂ ಆಗಿರ್ಬೋದು, ನೀವು ಆ ದೇವರಿಗೆ ಅದನ್ನು ಅರ್ಪಣೆಯನ್ನು ಮಾಡಬೇಕಾಗುತ್ತೆ. ನಂತರ ನಿಮ್ಮ ಜೀವನದಲ್ಲಿ ಒಂದು ಗುರುವಿನ ಅನುಗ್ರಹ ತುಂಬ ನಿಮಗೆ ಮುಖ್ಯ ಆಗುತ್ತೆ. ಹೀಗೆ ನೀವು ಗುರುವಿನ ಅನುಗ್ರಹವನ್ನು ಪಡಿಬೇಕು ಅಂತಂದರೆ, ನೀವು ನಿಮ್ಮ ಮೂಲ ಗುರುಗಳು ಯಾರಿದ್ದಾರೆ, ಅದು ಸಾಯಿಬಾಬಾ ಆಗಿರ್ಬೋದು ಅಥವಾ ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು ಅಥವಾ ದತ್ತಾತ್ರೇಯ ಸ್ವಾಮಿಗಳಾಗಿರ್ಬೋದು ಅಥವಾ ನಿಮ್ಮ ಇಷ್ಟದ ಗುರುಗಳು. ನಾನು ಏನು ಹೇಳ್ತೇನೆ ಅಂತಂದರೆ, ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳಿಗೆ ಒಂದು ನಿಮ್ಮ ಮದುವೆಯ ಕರೆಯೋಲೆಯನ್ನು ಕೊಡೋದ್ರಿಂದ ಏನಾಗುತ್ತೆ, ಆ ದೇವರ ಅನುಗ್ರಹ ನಿಮ್ಮ ಮದುವೆಗೆ ತುಂಬ ಬೇಗನೆ ಸಿಗುತ್ತೆ ಮತ್ತು ನಿಮ್ಮ ಜೀವನದಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಹೀಗೆ ನೀವು ಒಂದು ಮಠದಲ್ಲಿ, ಒಂದು ಮಂತ್ರಾಲಯ ಮಠದ ಆಗಿರ್ಬೋದು ಅಥವಾ ನೀವು ಹತ್ತಿರದ ರಾಘವೇಂದ್ರ ಸ್ವಾಮಿಯ ಮಠದಲ್ಲಾಗಿರ್ಬೋದು, ನಿಮ್ಮ ಮದುವೆಯ ಕರೆಯೋಲೆಯನ್ನು ಕೊಟ್ಟಾಗ ಏನು ಮಾಡ್ತಾರೆ ಅಂತಂದರೆ, ಆ ರಾಘವೇಂದ್ರ ಸ್ವಾಮಿಗಳ ಒಂದು ಏನಿರುತ್ತೆ ಗಂಧ, ಆ ಗಂಧವನ್ನು ಅದಕ್ಕೆ ಹಚ್ಚುತ್ತಾರೆ. ಹಾಗೆ ಆ ಒಂದು ನಿಮ್ಮ ಮದುವೆಯ ಒಂದು ಪತ್ರಿಕೆ ಏನಿದೆ ಅದನ್ನು ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಹತ್ರ ಇಟ್ಟುಬಿಟ್ಟು ಅದಕ್ಕೆ ಪೂಜೆ ಮಾಡ್ತಾರೆ. ನಂತರ ಅದಕ್ಕೆ ಅರಿಶಿನ ಮತ್ತು ಕುಂಕುಮವನ್ನು ಹಚ್ಚಿ ಹಾಗೆ ಅದರ ಮೇಲೆ ಒಂದಿಷ್ಟು ತುಳಸಿಯನ್ನು ಇಟ್ಟು ನಂತರ ಒಂದಿಷ್ಟು ಪೂಜೆಯನ್ನು ಮಾಡಲಾಗುತ್ತೆ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ನಿಮಗೆ ಜೀವನದಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಒಂದು ಮುಂದೆ ಬರುವ ವೈವಾಹಿಕ ಜೀವನ ಅಂದರೆ ಮದುವೆ ಆದ ನಂತರ ಜೀವನದಲ್ಲಿ ಏನೆಲ್ಲ ಒಂದು ಸಮಸ್ಯೆಗಳು ಬರುತ್ತೆ ಅದೆಲ್ಲವೂ ಕೂಡ ಪರಿಹಾರ ಆಗೋದಕ್ಕೆ ಈಗಲಿಂದನೇ ಸಾಧ್ಯ ಆಗುತ್ತೆ. ಗಂಡ ಹೆಂಡತಿ ಅಂತಂದಮೇಲೆ ಒಂದಿಷ್ಟು ಸಮಸ್ಯೆಗಳು ಬರೋದು ಸಹಜ, ಆದರೆ ಅದನ್ನು ಪರಿಹಾರ ಮಾಡುವಲ್ಲಿ ನೀವು ಈಗಲಿಂದನೇ ಯಶಸ್ವಿ ಆಗ್ತೀರಾ ಅಂತ. ಏಕೆಂತಂದರೆ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಬರದೇ ಇರೋ ರೀತಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ನಿಮಗೆ ಅನುಗ್ರಹವನ್ನು ಉಂಟು ಮಾಡ್ತಾರೆ. ನೀವು ಮಂತ್ರಾಲಯ ಮಠಕ್ಕಾದರೂ ತೆರಳಬಹುದು ಅಥವಾ ಮಂತ್ರಾಲಯ ಮಠಕ್ಕೆ ಸಾಧ್ಯವಾಗದೇ ಇರುವವರು ನಿಮ್ಮ ಮನೆ ಹತ್ತಿರ ಇರುವ ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ಮಠಕ್ಕೆ ತೆರಳಿ ಅಲ್ಲಿ ನೀವೊಂದು ಏನಿದೆ ಮದುವೆ ಇನ್ವಿಟೇಷನ್ ಅದನ್ನು ನೀವು ಕೊಡಬಹುದು. ಹೀಗೆ ಕೊಡೋದ್ರಿಂದ, ಅಲ್ಲಿ ಪೂಜೆ ಮಾಡೋದ್ರಿಂದ ನೀವು ಸಾಕ್ಷಾತ್ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ನೀವು ಅದನ್ನು ಕೊಟ್ಟ ಹಾಗೆ ಆಗುತ್ತೆ. ರಾಘವೇಂದ್ರ ಸ್ವಾಮಿಗಳಿಗೆ ನೀವು ಆಮಂತ್ರಣವನ್ನು ನೀಡಿದ ಹಾಗಾಗುತ್ತೆ. ರಾಘವೇಂದ್ರ ಸ್ವಾಮಿಗಳ ಒಂದು ಅನುಗ್ರಹ ನಿಮಗೆ ಸಿಗುತ್ತೆ. ಆದ್ದರಿಂದ ನೀವು ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳಾಗಿರ್ಬೋದು ಒಂದು ಮಾಡಿದಾಗ ರಾಘವೇಂದ್ರ ಸ್ವಾಮಿಗಳಿಗೆ ಒಂದು ಆಮಂತ್ರಣವನ್ನು ಕೊಡೋ ಅಭ್ಯಾಸವನ್ನು ಮಾಡಿಕೊಳ್ಳಿ. ಖಂಡಿತ ನಿಮ್ಮ ಜೀವನದಲ್ಲಿ ಒಬ್ಬ ಗುರು ಇದ್ದ ಅಂತಂದರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಕಷ್ಟಗಳು ಎಲ್ಲವೂ ಕೂಡ ಪರಿಹಾರ ಆಗುತ್ತೆ. ಸ್ನೇಹಿತರೆ, ಈ ಒಂದು ವಿಡಿಯೋ ಕೊನೆಯಲ್ಲಿ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ, ಹಾಗೆಯೇ ರಾಘವೇಂದ್ರ ಸ್ವಾಮಿಗಳ ಒಂದು ಅನುಗ್ರಹ ಖಂಡಿತ ನಿಮಗೆ ಸಿಗುತ್ತೆ. ಧನ್ಯವಾದ.